ರೈಲು ಟಿಕೆಟ್ ದರ ಇಳಿಕೆಗೆ ಚಿಂತನೆ. ಬಡವರಿಗೆ ಮಧ್ಯಮ ವರ್ಗದವರಿಗೆ ರೈಲು ಪ್ರಯಾಣ ಮತ್ತಷ್ಟು ಅಗ್ಗ. ವಂದೇ ಭಾರತ್ ರೈಲು ದರ ಪರಿಷ್ಕರಣೆಗೆ ಸಜ್ಜು. ರೈಲು ಟಿಕೆಟ್ ದರ ಮತ್ತಷ್ಟು ಅಗ್ಗವಾಗಲಿದೆ. ಕೇವಲ ಈ ನಾರ್ಮಲ್ ಟ್ರೈನ್ಸ್ ಮಾತ್ರ ಅಲ್ಲದೆ, ಅಂದರೆ ಈ ಸಾಮಾನ್ಯ ರೈಲುಗಳಷ್ಟೇ ಅಲ್ಲದೆ, ವಂದೇ ಭಾರತ್ ರೈಲಿನ ದರವನ್ನೂ ಕೂಡ ಇಳಿಕೆ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಚಿಂತನೆ ನಡೆಸಿದೆ ಅಂತ ಕೇಂದ್ರ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಯಾಕೆಂದರೆ ಈ ವಂದೇ ಭಾರತ್ ರೈಲಿನಲ್ಲಿ ಓಡಾಟ ಮಾಡೋದಕ್ಕೆ ಮಧ್ಯಮ ವರ್ಗದವರಿಗೆ ಮತ್ತು ಬಡವರಿಗೆ ಸಾಧ್ಯವಾಗ್ತಾ ಇಲ್ಲ. ಕಾರಣ ಅದರ ಬೆಲೆ. ಹೀಗಾಗಿ ಆ ಬೆಲೆಗಳನ್ನು ಕಡಿಮೆ ಮಾಡಿ ಬಡವರಿಗೂ ಮತ್ತು ಮಧ್ಯಮ ವರ್ಗದವರಿಗೂ ಕೂಡ ರೈಲ್ವೆ ಪ್ರಯಾಣ ಮತ್ತಷ್ಟು ಅಗ್ಗವಾಗಿಸುವ ಗುರಿ ಇದೆ. ವಂದೇ ಭಾರತ್ ರೈಲುಗಳಲ್ಲಿಯೂ ಕೂಡ ಅವರಿಗೆ ಸಂಚಾರ ಮಾಡುವಂತೆ ಸಾಧ್ಯವಾಗಬೇಕು. ಹೀಗಾಗಿ ವಂದೇ ಭಾರತ್ ಸೇರಿ ರೈಲುಗಳ ಟಿಕೆಟ್ ದರ ಪರಿಷ್ಕರಣೆ ಮಾಡಲು ಚಿಂತನೆ ನಡೆಸಿದ್ದೇವೆ ಅಂತ ರೈಲ್ವೆ ರಾಜ್ಯ ಖಾತೆ ಸಚಿವ ವಿ ಸೋಮಣ್ಣ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ವಂದೇ ಭಾರತ್ ಸೇರಿ ಹಲವು ರೈಲುಗಳ ಪ್ರಯಾಣ ದರ ಪರಿಷ್ಕರಣೆ ಮಾಡೋದಕ್ಕೆ ಅಥವಾ ಇಳಿಕೆ ಮಾಡೋದರ ಕುರಿತು ಚಿಂತನೆ ನಡೆಸಿರುವುದಾಗಿ ರೈಲ್ವೆ ರಾಜ್ಯ ಖಾತೆ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತಹ ಅವರು, ಬಡ ಹಾಗೂ ಮಧ್ಯಮ ವರ್ಗದವರಿಗೆ ರೈಲ್ವೆ ಪ್ರಯಾಣ ಇನ್ನಷ್ಟು ಅಗ್ಗಗೊಳಿಸುವ ಗುರಿ ಇದೆ. ವಂದೇ ಭಾರತ್ ರೈಲುಗಳು ಅವರಿಗೂ ಕೂಡ ಸಂಚಾರ ಮಾಡುವಂತೆ ಸಾಧ್ಯವಾಗಬೇಕು. ಹೀಗಾಗಿ ವಂದೇ ಭಾರತ್ ಸೇರಿ ರೈಲುಗಳ ಟಿಕೆಟ್ ದರ ಪರಿಷ್ಕರಣೆ ಮಾಡಲು ಚಿಂತನೆ ನಡೆಸಿದ್ದಾರೆ ಎಂದರು. ಇನ್ನು ವಂದೇ ಭಾರತ್ ರೈಲುಗಳಿಗೆ ಹೆಚ್ಚಿನ ಆದ್ಯತೆ ಸಿಗ್ತಾ ಇದೆ. ಸಾಮಾನ್ಯ ರೈಲುಗಳ ಅಭಿವೃದ್ಧಿಗೆ ಒತ್ತು ಸಿಗ್ತಾ ಇಲ್ಲ ಎಂಬ ವಿಚಾರ ಗಮನಕ್ಕಿದೆ. ಪ್ರಧಾನಿ ನರೇಂದ್ರ ಮೋದಿ ಜೊತೆಗೆ ನಡೆಸಿದಂತಹ ಸಮಾಲೋಚನೆ ವೇಳೆ ಈ ವಿಚಾರದ ಕುರಿತು ಚರ್ಚಿಸಲಾಗಿದೆ ಎಂದಿದ್ದಾರೆ. 2024-25 ಎನ್ಡಿಎ ಸರ್ಕಾರ ರಾಜ್ಯದ ರೈಲ್ವೆ ಇಲಾಖೆ ಕಾಮಗಾರಿಗಳಿಗೆ 7,524 ನೀಡುತ್ತಿದೆ. ಇನ್ನು ಕಳೆದ 10 ಕಿಲೋಮೀಟರ್ ಹೊಸ ಮಾರ್ಗ ಹಾಗೂ 1,268 ಕಿಲೋಮೀಟರ್ ಜೋಡಿ ಹಳಿ ಕಾಮಗಾರಿ ಪೂರ್ಣಗೊಂಡಿವೆ. ಈ ವೇಳೆ 534 ರೈಲ್ವೆ ಮೇಲ್ಸೇತುವೆ, ಕೆಳಸೇತುವೆ ಜೊತೆಗೆ ಅಂದರೆ ಈ ROB RUB ಅಂತ ಏನಿದ್ದೇವೆ ಇವುಗಳನ್ನು ನಿರ್ಮಿಸಿ ಲೆವೆಲ್ ಕ್ರಾಸಿಂಗ್ ತೆರವು ಮಾಡಲಾಗಿದೆ ಅಂತ ಸೋಮಣ್ಣ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಇನ್ನು ರಾಜ್ಯದ ಬೇಡಿಕೆಗೆ ಸ್ಪಂದನೆ ಅಂತ ಹೇಳಬಹುದು. ಕನಕಪುರ, 700, ಕೊಳ್ಳೇಗಾಲ, ಮಳವಳ್ಳಿ, ಯಳಂದೂರು ಈ ಮಾರ್ಗವಾಗಿ ಹೋಗುವಂತಹ ಹೆಜ್ಜಾಲ ಚಾಮರಾಜನಗರ ಸರ್ವೆ DPR ನಡೆಸಲಾಗುವುದು. ಜೊತೆಗೆ ರೈಲ್ವೆ ಯೋಜನೆಗಳ ಅನುಷ್ಠಾನಕ್ಕೆ ಕೇಂದ್ರ ಸ್ಪಂದನೆ ನೀಡ್ತಾ ಇದೆ ಅಂತ ವಿ ಸೋಮಣ್ಣ ತಿಳಿಸಿದ್ದಾರೆ.